ಇನ್ ಗುಲ್ಬರ್ಗಾ ವಾರ್ತೆಗಳು ಪ್ರಾಯೋಜಕರು ಮಹಾಲಕ್ಷ್ಮಿ ಜುವೆಲ್ಲರ್ಸ್ ಗೋಲ್ಡ್ ಹಬ್ ಮೇನ್ ರೋಡ್ ಗುಲ್ಬರ್ಗಾ ದೇವಾನಂದ್ ಸಾರಿ ಸೆಂಟರ್ ಗುಣಮಟ್ಟಕ್ಕೆ ಹೆಸರು ಲಗೇಜ್ ಶಾಪಿ ವಿವಿ ಸಂಘ ಶಾಪಿಂಗ್ ಕಾಂಪ್ಲೆಕ್ಸ್ ವೆಟರ್ನರಿ ಆಸ್ಪತ್ರೆ ಎದುರುಗಡೆ ಗುಲ್ಬರ್ಗಾ ಮಹಾಲಕ್ಷ್ಮಿ ಜುವೆಲ್ಲರ್ಸ್ ಗೋಲ್ಡ್ ಹಬ್ ಮೇನ್ ರೋಡ್ ಗುಲ್ಬರ್ಗಾ ವಿಶ್ವಾಸಕ್ಕೆ ಮತ್ತೊಂದು ಹೆಸರೇ ಮಹಾಲಕ್ಷ್ಮಿ ಜುವೆಲ್ಲರ್ಸ್ ದೇವಾನಂದ್ ಸಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿದೊಡ್ಡ ಎಸಿ ಶೋರೂಮ್ ಹಬ್ಬಗಳು ಮದುವೆ ಉಪನಯನ ಹಾಗೂ ನಿಮ್ಮ ಮನೆಯ ಯಾವುದೇ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು ಹೈದರಾಬಾದ್ ನಂತಹ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ ದೇವಾನಂದ್ ಸಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸಾರಿ ಕಲೆಕ್ಷನ್ ದೇವಾನಂದ್ ಸಾರಿ ಸೆಂಟರ್ ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಬೇಕಾದ ವೆಡ್ಡಿಂಗ್ ಸಿಲ್ಕ್ ಸಾರೀಸ್ ಎಕ್ಸ್ಕ್ಲೂಸಿವ್ ಕಾಂಚೀವರಂ ಪ್ಯೂರ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ ಕಾಂಚೀವರಂ ಸೇರಿದಂತೆ ಪ್ಯೂರ್ ಅರಣಿ ಸಿಲ್ಕ್ ಪ್ಯೂರ್ ಉಪ್ರಾ ಸಿಲ್ಕ್ ಮಲಾಯ್ ಸಿಲ್ಕ್ ಎಂದೇ ಹೆಸರಾದ ಸಾಫ್ಟ್ ಸಿಲ್ಕ್ ಪ್ಯೂರ್ ಧರ್ಮಾವರಂ ಸಿಲ್ಕ್ ಪ್ಯೂರ್ ಜೂಟ್ ಸಿಲ್ಕ್ ಫ್ಯಾನ್ಸಿ ಡಿಸೈನರ್ ಬನಾರಸ್ ಸೀರೆಗಳು ಫ್ಯಾನ್ಸಿ ಡಿಸೈನರ್ ವರ್ಕ್ ಸ್ಯಾರೀಸ್ ಪ್ಯೂರ್ ಪೈಠಣಿ ಮತ್ತು ಗದ್ವಾಲ್ ಸಿಲ್ಕ್ ಸೀರೆಗಳು ಹಾಗೂ ಆಕರ್ಷಕ ಫ್ಯಾನ್ಸಿ ಸೂಪರ್ ನೆಟ್ ಸ್ಯಾರೀಸ್ ಸಾಂಪ್ರದಾಯಿಕ ಮೆರುಗು ನೀಡುವ ಇಲ್ಕಲ್ ಸೀರೆಗಳು ಹಾಗೂ ಬಗೆ ಬಗೆಯ ಸೀರೆಗಳು ಭೇಟಿ ಕೊಡಿ ದೇವಾನಂದ್ ಸಾರಿ ಸೆಂಟರ್ ಕಾಮತ್ ಹೋಟೆಲ್ ಹಿಂದುಗಡೆ ಸುಬ್ ಮಾರ್ಕೆಟ್ ಕಲಬುರಗಿ ದೂರವಾಣಿ 08472261529 ಲಗೇಜ್ ಶಾಪಿ The biggest multi-brand luggage showroom in North Karnataka is now in your city, Gulbarga. Authorized dealers for VIP, Alpha, Skybags, Aristocrat, Fast Track, Wildcraft, Bagot, Caprese, Victorinox, etc. Luggage Shoppe provides airbags, trolleys, suitcase, briefcase, school bags, college bags, document bags, cash bags, wallets, tiffin bags, etc. Ladies office bags, ladies handbags, clutches, ladies laptop bags, imported ladies handbags and bridal collection. Accessories like cosmetic pouch, toiletry kit, money belt, passport holder, etc. One-stop destination for luggages. Visit Luggage Shoppe, BB Sangh Shopping Complex, opposite Veterinary Hospital, Sedam Road, Gulbarga. Contact number 08472-236-333 or 97421-36333. ನಮಸ್ಕಾರ, ಇನ್ ಗುಲ್ಬರ್ಗಾ ವಾರ್ತೆಗಳಿಗೆ ಸ್ವಾಗತ. ಮೊದಲಿಗೆ ಮುಖ್ಯಾಂಶಗಳು. ಕಲಬುರಗಿಯಲ್ಲಿ ಮತ್ತೆ ಗುಂಡಿನ ಸದ್ದು, ಕೊಲೆ ಮಾಡಿ ರುಂಡದೊಂದಿಗೆ ಪರಾರಿಯಾಗಿದ್ದ ಆರೋಪಿಯ ಬಂಧನ. ಸೆಪ್ಟೆಂಬರ್ 17 ನಗರಕ್ಕೆ ಮುಖ್ಯಮಂತ್ರಿಗಳ ಆಗಮನ, ಹೈದರಾಬಾದ್ ಕರ್ನಾಟಕ ವಿಮೋಚನಾ ದಿನಾಚರಣೆಯಲ್ಲಿ ಭಾಗಿ. ಗಣೇಶೋತ್ಸವದ ನಿಮಿತ್ತ ಖಾದ್ರಿ ಚೌಕ್ ಬಳಿಯ ಬಡಾವಣೆಯಲ್ಲಿ ಸರಿಗಮಪ ಖ್ಯಾತಿಯ ಗಾಯಕರಿಂದ ಗಾನ ಸುರಿಮಳೆ. ಈಗ ವಾರ್ತೆಗಳ ವಿವರ.
ಇದೇ ತಿಂಗಳು 10ರಂದು ಕಲಬುರಗಿ ತಾಲೂಕಿನ ಆಲ್ಗೂಡು ಗ್ರಾಮದ ಬಳಿ 25 ವರ್ಷದ ಸಿದ್ದೋಜಿ ಅನ್ನೋ ವ್ಯಕ್ತಿಯನ್ನ ಬರ್ಬರವಾಗಿ ಕೊಲೆ ಮಾಡಿದ ಪ್ರಕರಣದ ಪ್ರಮುಖ ಆರೋಪಿಯನ್ನು ಬಂಧಿಸುವಲ್ಲಿ ಕಲಬುರಗಿ ನಗರದ ಚೌಕ್ ಪೊಲೀಸ್ ಠಾಣೆಯ ಪೊಲೀಸರು ಯಶಸ್ವಿಯಾಗಿದ್ದಾರೆ. ಪೊಲೀಸರ ಮೇಲೆ ಹಲ್ಲೆ ಮಾಡಿ ತಪ್ಪಿಸಿಕೊಂಡು ಹೋಗಲು ಯತ್ನಿಸಿದ ಕೊಲೆಯ ಪ್ರಮುಖ ಆರೋಪಿ ನಾಗರಾಜ್ ಅಲಿಯಾಸ್ ನಾಗೇಶನ ಮೇಲೆ ಫೈರಿಂಗ್ ನಡೆಸಿ ಬಂಧಿಸಿದ್ದಾರೆ. ಈ ನಾಗರಾಜ್ ಮತ್ತು ಆತನ ಇನ್ನಿಬ್ಬರು ಸ್ನೇಹಿತರಾದ ಗಣೇಶ್ ಮತ್ತು ಮಹಾಂತೇಶ್ ಎನ್ನುವರು ಸೇರಿಕೊಂಡು ಸಿದ್ದೋಜಿ ಅನ್ನುವ ತಮ್ಮ ಸ್ನೇಹಿತನನ್ನು ಬರ್ಬರವಾಗಿ ಕೊಲೆ ಮಾಡಿದ್ದರು. ದೇಹದ ವಿವಿಧ ಭಾಗಗಳಿಗೆ ಹರಿತವಾದ ಆಯುಧದಿಂದ ಚುಚ್ಚಿ ಕೊಲೆ ಮಾಡಿದ್ದಲ್ಲದೆ ನಂತರ ಈ ನಾಗರಾಜ್ ಸಿದ್ದೋಜಿಯ ರುಂಡವನ್ನ ಕತ್ತರಿಸಿ ಹಾಕಿದ್ದ. ಕೊಲೆ ಮಾಡಿದ ನಂತರ ಆರೋಪಿಗಳು ಪರಾರಿಯಾಗಿದ್ದರು. ಈ ಬಗ್ಗೆ ಕಲಬುರಗಿ ಚೌಕ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿತ್ತು. ಪ್ರಕರಣ ದಾಖಲಿಸಿಕೊಂಡ ಪೊಲೀಸರು ತನಿಖೆ ಆರಂಭಿಸಿದ್ದರು. ನಿನ್ನೆ ಮಹಾಂತೇಶ್ ಮತ್ತು ಗಣೇಶ್ನನ್ನು ಬಂಧಿಸುವಲ್ಲಿ ಪೊಲೀಸರು ಯಶಸ್ವಿಯಾಗಿದ್ದರು. ಆದರೆ ಕೊಲೆಯ ಪ್ರಮುಖ ಆರೋಪಿಯಾಗಿದ್ದ ನಾಗರಾಜ್ ಕಲಬುರಗಿ ಹೊರವಲಯದಲ್ಲಿರುವ ಕೆರೆ ಭೋಸ್ಕ ಗ್ರಾಮದ ಬಳಿ ಇದ್ದಾನೆ ಅನ್ನೋ ಮಾಹಿತಿ ಪೊಲೀಸರಿಗೆ ಸಿಕ್ಕಿತ್ತು. ಹೀಗಾಗಿ ಇಂದು ಮುಂಜಾನೆ ನಾಗರಾಜ್ನನ್ನು ಬಂಧಿಸಲು ಹೋದಾಗ ನಾಗರಾಜ್ ಚೌಕ್ ಪೊಲೀಸ್ ಠಾಣೆಯ ಪೇದೆಗಳಾದ ಸಿದ್ದರಾಮಯ್ಯ ರಮೇಶ್ ಮೇಲೆ ಬಿಯರ್ ಬಾಟಲಿಗಳನ್ನು ಮತ್ತು ಮಚ್ಚಿನಿಂದ ಹಲ್ಲೆ ಮಾಡಿ ಪರಾರಿಯಾಗಲು ಮುಂದಾಗಿದ್ದ. ಈ ಸಂದರ್ಭದಲ್ಲಿ ಚೌಕ್ ಪೊಲೀಸ್ ಠಾಣೆಯ ಸಿಪಿಐ ಆರೋಪಿ ನಾಗರಾಜನ ಎಡಗಾಲಿಗೆ ಗುಂಡು ಹಾರಿಸಿ ನಾಗರಾಜನನ್ನು ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾನೆ. ಸದ್ಯ ಗಾಯಾಳು ನಾಗರಾಜನನ್ನು ಜಿಲ್ಲಾ ಆಸ್ಪತ್ರೆಗೆ ದಾಖಲಿಸಲಾಗಿದ್ದು ಚಿಕಿತ್ಸೆ ನೀಡಲಾಗುತ್ತಿದೆ. ಇನ್ನೊಂದೆಡೆ ಘಟನೆಯಲ್ಲಿ ಗಾಯಗೊಂಡಿರುವ ಪೇದೆಗಳನ್ನು ಖಾಸಗಿ ಆಸ್ಪತ್ರೆಗೆ ದಾಖಲಿಸಲಾಗಿದ್ದು ಚಿಕಿತ್ಸೆ ನೀಡಲಾಗುತ್ತಿದೆ. ಇನ್ನು ಕೊಲೆಯಾದ ಸಿದ್ದೋಜಿ ಮತ್ತು ಕೊಲೆ ಮಾಡಿರುವ ನಾಗರಾಜ್, ಮಹಾಂತೇಶ್, ಗಣೇಶ್ ಎಲ್ಲರೂ ಸ್ನೇಹಿತರು. ನಾಗರಾಜ್ ಮತ್ತು ಸಿದ್ದೋಜಿ ನಗರದ ಕೆಎಂಎಫ್ನಲ್ಲಿ ಡ್ರೈವರ್ ಮತ್ತು ಸೇಲ್ಸ್ ಮ್ಯಾನ್ ಆಗಿ ಕಾರ್ಯನಿರ್ವಹಿಸುತ್ತಿದ್ದರು. ಆದರೆ ನಾಗರಾಜ್ 3 ಲಕ್ಷಕ್ಕೂ ಅಧಿಕ ಹಣವನ್ನು ದುರುಪಯೋಗ ಮಾಡಿಕೊಂಡಿದ್ದ. ಕೊಲೆಯಾದ ಸಿದ್ದೋಜಿ ಈ ಎಲ್ಲ ವ್ಯವಹಾರವನ್ನು ನೋಡಿಕೊಳ್ಳುತ್ತಿದ್ದ. ಜಗನ್ನಾಥ್ ಹೊನ್ನಳ್ಳಿ ಅನ್ನೋ ಟ್ರಾನ್ಸ್ಪೋರ್ಟ್ ಮಾಲೀಕನ ಬಳಿ ಇವರು ಕೆಲಸ ಮಾಡುತ್ತಿದ್ದರು. ತನ್ನ ಬಗ್ಗೆ ಮತ್ತು ತಾನು ಹಣವನ್ನು ದುರುಪಯೋಗ ಮಾಡಿಕೊಂಡಿರುವುದರ ಬಗ್ಗೆ ಸಿದ್ದೋಜಿ ಮಾಲೀಕನ ಬಳಿ ಹೇಳಿದ್ದು ಮತ್ತು ಮಾಲೀಕನಿಗೆ ತನ್ನ ಮನೆಯನ್ನು ತೋರಿಸಿದ್ದರ ಬಗ್ಗೆ ಸಿದ್ದೋಜಿ ಮೇಲೆ ನಾಗರಾಜನಿಗೆ ದ್ವೇಷ ಉಂಟಾಗಿತ್ತು. ಹೀಗಾಗಿ ಇದೇ ತಿಂಗಳು 10ರಂದು ಕೆಎಂಎಫ್ನಲ್ಲಿದ್ದ ಸಿದ್ದೋಜಿಯನ್ನು ಬೈಕ್ ಮೇಲೆ ಆಲ್ಗೂಡು ಗ್ರಾಮದ ಬಳಿ ಕರೆದುಕೊಂಡು ಹೋಗಿದ್ದ ನಾಗರಾಜ್, ಮಹಾಂತೇಶ್ ಮತ್ತು ಗಣೇಶ್ ಅಲ್ಲಿ ಸಿದ್ದೋಜಿಯನ್ನು ಬರ್ಬರವಾಗಿ ಕೊಲೆ ಮಾಡಿದ್ದರು. ಕೊಲೆ ಮಾಡಿ ರುಂಡವನ್ನು ಕತ್ತರಿಸಿ ಕುರಿಕೋಟ ಸೇತುವೆಯಲ್ಲಿ ಹಾಕಿ ಪರಾರಿಯಾಗಿದ್ದರು. ಇದೇ ತಿಂಗಳು 11ನೇ ತಾರೀಕು ಆಲ್ಗೂಡು ಗ್ರಾಮ ಅಂತ ಕಲಬುರಗಿ ಜಿಲ್ಲಾ ಕೇಂದ್ರದಿಂದ ಸುಮಾರು 10 ಕಿಲೋಮೀಟರ್ ದೂರದಲ್ಲಿರುತ್ತೆ. ಅಲ್ಲಿ ಒಂದು ತಲೆ ಕಟ್ ಮಾಡಿರುವಂಥದ್ದು ಒಂದು ಶವ ದೊರಕುತ್ತೆ. ನಂತರ ಅದನ್ನು ಐಡೆಂಟಿಫೈ ಮಾಡಿದಾಗ ಸಿದ್ದೋಜಿ ಅಂತ ಸುಮಾರು ಒಂದು 25-28 ವರ್ಷ ವಯಸ್ಸಿನ ಒಬ್ಬ ಯುವಕನ ಶವ ಅದು ಅನ್ನುವಂಥದ್ದು ತಿಳಿದು ಬರುತ್ತೆ. ಆತ ಈ KMFಅಲ್ಲಿ ಡ್ರೈವರ್ ಆಗಿ ಕೆಲಸ ಮಾಡ್ತಾ ಇರ್ತಾನೆ. ನಂತರ ಅವ್ರ ಪೋಷಕರು ಅವ್ರನ್ನ ವಿಚಾರಣೆ ಮಾಡಿ ಅವ್ರ ಹತ್ರ ಕಂಪ್ಲೇಂಟ್ ತೊಗೊಂಡಂಥ ಸಂದರ್ಭದಲ್ಲಿ ಅವನಿಗೂ ಮತ್ತು ಅವನ ಜೊತೆ ಕೆಲಸ ಮಾಡ್ತಿದ್ದಂಥ ಕೆಲವು ಸ್ನೇಹಿತರ ನಡುವೆ ಹಣಕಾಸಿನ ವಿಚಾರವಾಗಿ ವ್ಯತ್ಯಾಸಗಳಿತ್ತು ಅಂತಂದು ಅವರು ಅನುಮಾನ ವ್ಯಕ್ತಪಡಿಸಿದ್ದಾರೆ. ಹಿನ್ನೆಲೆಯಲ್ಲಿ ನಾವು ಗಣೇಶ್ ಮತ್ತು ಮಹಾಂತೇಶ್ ಅವರಿಬ್ಬರನ್ನ ನಿನ್ನೆ ವಶಕ್ಕೆ ತೊಗೊಂಡು ವಿಚಾರಣೆ ಮಾಡಿದಂಥ ಸಂದರ್ಭದಲ್ಲಿ ಅವರು ಕೃತ್ಯ ಮಾಡಿರೋದನ್ನು ಒಪ್ಕೊಂಡಿದ್ದಾರೆ. ಮತ್ತು ಅದಕ್ಕೆ ಪೂರ್ವಕವಾಗಿ ನಮಗೆ ಬೇರೆ ಸಾಕ್ಷ್ಯಾಧಾರಗಳು ಕೂಡ ಸಾಕ್ಷಿಗಳು ಮತ್ತು ಐ ವಿಟ್ನೆಸಸ್ ಇವ್ರನ್ನ ಜೊತೆ ಕರ್ಕೊಂಡು ಹೋಗಿದ್ದೆಲ್ಲ ಸಿಕ್ಕಿದೆ. ನಂತರ ಅದರಲ್ಲಿ ಇನ್ನೊಬ್ಬ ಆರೋಪಿಯಾದಂಥ ನಾಗೇಶ್ ಅಲಿಯಾಸ್ ನಾಗರಾಜ್ ಇವನ ನಾವು ಪತ್ತೆ ಮಾಡುವಂಥ ಸಂದರ್ಭದಲ್ಲಿ ಇವನು A1 ಇದ್ದಾನೆ. ಮತ್ತು ಇವನೇ ಫಸ್ಟು ಸ್ಟ್ಯಾಬ್ ಮಾಡಿ ನಂತರ ಕತ್ತು ಕಟ್ ಮಾಡಿದ್ದು ಕೆಲಸ ಇವನೇ ಮಾಡಿದ್ದು. ಇವನನ್ನು ನಾವು ಹುಡುಕುವಂಥ ಸಂದರ್ಭದಲ್ಲಿ ಇವತ್ತು ಬೆಳಗ್ಗೆ ಕೆರೆ ಬೋಸ್ಕ ಅಂತ ಆಳಂದ ರೋಡಲ್ಲಿ ಒಂದು ಹಳ್ಳಿ ಇದೆ. ಆ ಹಳ್ಳಿ ಹೊರವಲಯದಲ್ಲಿ ಪಾಳ್ಬಿದ್ದಿರೋ ಕೆಲವು ಮನೆಗಳಲ್ಲಿ ಇವನು ಇದ್ದಾನೆ ಅನ್ನೋದು ಖಚಿತ ಮಾಹಿತಿ ಬರುತ್ತೆ ನಮ್ಮ ಚೌಕ್ ಇನ್ಸ್ಪೆಕ್ಟರ್ ಹಿರೇಮಠ್ ಅಂತ. ಮತ್ತು ಅದನ್ನು
ಓವರಾಲ್ ಮೇಲುಸ್ತುವಾರಿ ನಮ್ಮ ಬಿ ಡಿವಿಷನ್ ಪಾಂಡ್ರಂಗಯ್ಯ ಅನ್ನೋಂಥವ್ರು ಮಾಡ್ತಾಯಿದ್ದಾರೆ. ಮತ್ತು ಅವ್ರ ಸಿಬ್ಬಂದಿಗಳು ಹೋದಂಥ ಸಂದರ್ಭದಲ್ಲಿ ಅವನಲ್ಲಿ ಇರೋದು ಗೊತ್ತಾಗುತ್ತೆ. ಅವನ್ನ ಸೆಕ್ಯೂರ್ ಮಾಡೋಂಥ ಸಂದರ್ಭದಲ್ಲಿ ಅವನು ಬೀರ್ ಬಾಟ್ಲಿ ಒಡೆದು ಮತ್ತು ಅವನ ಕೈಯಲ್ಲಿದ್ದಿದ್ದು ಒಂದು ಶಾರ್ಪ್ ವೆಪನ್ನಿಂದ ನಮ್ಮ ಸಿಬ್ಬಂದಿಗಳಿಬ್ಬರು ಸಿದ್ದರಾಯ್ ಮತ್ತು ರಮೇಶ್ ಅಂತ ಇವರಿಬ್ಬರು ಚೌಕ್ ಪೊಲೀಸ್ ಠಾಣಾ ಸಿಬ್ಬಂದಿಗಳಿದ್ದಾರೆ. ಇವ್ರ ಮೇಲೆ ಹಲ್ಲೆ ಮಾಡಿಬಿಟ್ಟು ತಪ್ಪಿಸ್ಕೊಂಡು ಹೋಗುವಂಥ ಸಂದರ್ಭದಲ್ಲಿ ಆತ್ಮರಕ್ಷಣೆಗಾಗಿ ಮತ್ತು ಅವನ್ನ ಆರೋಪಿ ಕೊಲೆ ಪ್ರಕರಣದ ಆರೋಪಿಯನ್ನು ವಶಪಡಿಸ್ಕೊಳೋದ್ರ ಉದ್ದೇಶಕ್ಕೋಸ್ಕರ ಒಂದು ಏರ್ ಫೈರ್ ಮಾಡಿ ಅವನಿಗೆ ಸರೆಂಡರ್ ಆಗಲಿಕ್ಕೆ ಹೇಳ್ತಾರೆ. ಅದು ಆಗದೇ ಇದ್ದಾಗ ಅವನ ಕಾಲ ಮೇಲೆ ಎರಡು ಸುತ್ತು ಚೌಕ್ ಇನ್ಸ್ಪೆಕ್ಟ್ರು ಹಿರೇಮಠ್ ಅವರು ಫೈರ್ ಮಾಡಿ ಅವನ್ನ ಸೆಕ್ಯೂರ್ ಮಾಡ್ಕೊಂಡಿದ್ದಾರೆ. ನಮ್ಮ ಸಿಬ್ಬಂದಿ ಏನಿದ್ದಾರೆ ಸಿದ್ದರಾಯ್ ಮತ್ತು ರಮೇಶ್ ಅವ್ರಿಗೂ ಸ್ವಲ್ಪ ಸಣ್ಣ ಇಂಜುರೀಸ್ ಆಗಿದೆ, ಬಟ್ ಔಟ್ ಆಫ್ ಡೇಂಜರ್ ಇದ್ದಾರೆ. ಇವನ್ನ ಇಮಿಡಿಯೇಟಾಗಿ ನಮ್ಮ ಪೊಲೀಸ್ ವಾಹನದಲ್ಲೇ ಕರ್ಕೊಂಬಂದು ಸರ್ಕಾರಿ ಆಸ್ಪತ್ರೆ ಏನಿದೆ ಇಲ್ಲಿ ಅಡ್ಮಿಟ್ ಮಾಡಿದ್ದೀವಿ. ಅವನು ಕೂಡ ಔಟ್ ಆಫ್ ಡೇಂಜರ್ ಇದ್ದಾರೆ ಅಂತ ಹೇಳಿದ್ದಾರೆ. ಏನು ಇಲ್ಲರಿ, ನಮ್ಮ ಅವರು ಇವರು ಬಿಡ್ಲಕ್ಕೆ ಹೋಗಿರ್ರಿ, ಅವರು ಕೈಗೆ ಹೊಡೆದಾರ ರೀ. ನಮ್ಮ ಮಗಳು ಪೊಲೀಸ್ ಅದಳ್ರಿ, ಆಕೆ ಡ್ಯೂಟಿಗೆ ಹೋಗ್ಯಾಳ್ರಿ. ಇನ್ನು ಆಕೆ ಏನು ಹೇಳಿಲ್ಲ ರೀ. ನಾವಿನ ನಿಮ್ಗೆ ಯಾವಾಗ ಗೊತ್ತಾಯ್ತು ರೀ ಹಿಂಗಾಗ್ಯದ ಅಂತ? ನಮಗೆ ಈಗ 8 ಗೊತ್ತಾಗ್ಯದ ರೀ. ಅವ್ರ ಮುಂಜಾನೆ 6 ಹೋಗ್ಯಾರ ರೀ. ಅವರು ಏನಂತ ಹೇಳಿ ಹೋಗಿರ್ರಿ? ಏನತ್ತಿ ಡ್ಯೂಟಿಗೆ ಹೋಗ್ತೇವು, ಇವ್ರಿಗೆ ಹಿಡಿಲಕ್ಕೆ ಹೋಗ್ತೇವೆ ಸಿ ಅಂದು ಹೇಳಿ ಹೋಗ್ಯಾರ ರೀ. ಅದು ಮತ್ತೆ ಇಲ್ಲಿ ಬೇಡ, ನಮ್ಮ ಫೋನ್ ನಮ್ಗೆ ಯಾರು ಫೋನ್ ಮಾಡೋಣ ನಮ್ಗೆ ಗೊತ್ತೈತಿ. ಈಗ ಅಳಿಯಾಗ ಹೊಡೆದಾರ ರೀ, ಅದಕ್ಕೆ ಸಿ ಅಂದು ಫೋನ್ ಮಾಡಿದಾರ ರೀ ನಮ್ಗೆ. ಚೌಕ್ ಪೊಲೀಸ್ ಸ್ಟೇಷನ್ ರೀ. ಅವ್ರ ಹತ್ತಿ ಇದ್ದೀನಿ ರೀ. ಬೆಳಗ್ಗೆ ಡ್ಯೂಟಿಗೆ ಹೋಗ್ಯಾರ ರೀ. 3-4 ದಿವಸ ಆಯ್ತು ರೀ ಇದು ಮಾಡತ್ತಾರ. ಅದ್ರ ಸಲಂದು ಓಡಾಡ್ಲತ್ತಾರ ರೀ. ಅದಕ್ಕೆ ಅವ್ರ ಕ್ರಿಮಿನಲ್ಗಳಿಗೆಲ್ಲ ಶಿಕ್ಷೆ ಕೊಡ್ಬೇಕತ್ತೆ, ಇದು ಮಾಡ್ಲತ್ತಾರ ರೀ. ಅದಕ್ಕೆ ಅವ್ರಿಗೆ ಇದು ಆಗ್ಯಾರ. ಮುಂಜಾನೆ ಎಷ್ಟು ಹೋಗಿರ ರೀ? ಮುಂಜಾನೆ 6 ಗಂಟೆಗೆ ಹೋಗ್ಯಾರ. ಏನಂತ ಹೇಳಿ? ಅದೇ ಹಿಂಗೆ ಇದು ಮಾಡ್ತೀವಿ, ಇದು ಅಲ್ಲತ್ತ ಡ್ಯೂಟಿಗೆ ಹೋಗ್ತೀನಿ ಅದಂತೆ ಹೇಳಿ ಹೋಗ್ಯಾರ ರೀ. ಅದಕ್ಕೆ ಬೆಳಗ್ಗೆ 7 ಗಂಟೆಗೆ ನಂಗೆ ಫೋನ್ ಬಂದದ. ಏನಂತ ರೀ? ಹಿಂಗಾಗ್ಯದ ಅಂತ ಹೇಳಿ. ನಿಮ್ಮ ಮನೆಯವ್ರಿಗೆ ಹತ್ಯದ ಅಂತ ಫೋನ್ ಮಾಡ್ಯಾರ. ಯಾವ ಸ್ಟೇಷನಲ್ಲಿ ಕೆಲಸ? ಚೌಕ್ ಪೊಲೀಸ್ ಸ್ಟೇಷನ್. ನಿಮ್ಮ ಹೆಸರು? ಪ್ರಭಾವತಿ. ರಾಜ್ಯದ ಮುಖ್ಯಮಂತ್ರಿಗಳಾದ ಎಚ್ ಡಿ ಕುಮಾರಸ್ವಾಮಿ ಅವರು ವಿಶೇಷ ವಿಮಾನದ ಮೂಲಕ ಸೋಮವಾರ ಸೆಪ್ಟೆಂಬರ್ 17 ಬೆಳಗ್ಗೆ 7:30 ಕಲ್ಬುರ್ಗಿಯ ವಿಮಾನ ನಿಲ್ದಾಣಕ್ಕೆ ಆಗಮಿಸಲಿದ್ದಾರೆ. ಬೆಳಿಗ್ಗೆ 8:30 ಕಲಬುರಗಿಯ ಸರ್ದಾರ್ ವಲ್ಲಭಭಾಯಿ ಪಟೇಲ್ ವೃತ್ತದಲ್ಲಿರುವ ಸರ್ದಾರ್ ವಲ್ಲಭಭಾಯಿ ಪಟೇಲ್ ಅವರ ಪ್ರತಿಮೆಗೆ ಮಾಲಾರ್ಪಣೆ ಮಾಡುವರು. ನಂತರ ಬೆಳಿಗ್ಗೆ 9:00 ನಗರದ ಜಿಲ್ಲಾ ಪೊಲೀಸ್ ಪರೇಡ್ ಮೈದಾನದಲ್ಲಿ ಹೈದರಾಬಾದ್ ಕರ್ನಾಟಕ ವಿಮೋಚನಾ ದಿನಾಚರಣೆಯ ಧ್ವಜಾರೋಹಣ ನೆರವೇರಿಸುವರು. ಬೆಳಿಗ್ಗೆ 10:15 ಕಲಬುರಗಿಯಲ್ಲಿ ಸಂತ ಸೇವಾಲಾಲ್ ಸಾಂಸ್ಕೃತಿಕ ಭವನ ಹೊಸ ಯೋಜನೆಗೆ ಚಾಲನೆ ನೀಡುವ ಕಾರ್ಯಕ್ರಮದಲ್ಲಿ ಭಾಗವಹಿಸುವರು. 11:30 ಕಲಬುರಗಿ ನಗರದ ಐವನ್ ಶಾಹಿ ಅತಿಥಿಗೃಹದಲ್ಲಿ ಪತ್ರಿಕಾಗೋಷ್ಠಿ ನಡೆಸಲಿದ್ದಾರೆ. ಮಧ್ಯಾಹ್ನ 12:00 ಕಲಬುರಗಿಯಿಂದ ರಸ್ತೆ ಮೂಲಕ ಅಫಜಲ್ಪುರ ತಾಲೂಕಿನ ದೇವಲಗಾಣಗಾಪುರಕ್ಕೆ ತೆರಳಿ ಬರ ಪರಿಸ್ಥಿತಿಯ ಪ್ರದೇಶಗಳಿಗೆ ಭೇಟಿ ಮತ್ತು ವೀಕ್ಷಣೆ ಮಾಡುವರು. ಮಧ್ಯಾಹ್ನ 1:15 ದೇವಲಗಾಣಗಾಪುರದ ಶ್ರೀ ದತ್ತಾತ್ರೇಯ ದೇವಸ್ಥಾನಕ್ಕೆ ಭೇಟಿ ಮಾಡುವರು. ಮಧ್ಯಾಹ್ನ 3:00 ಕಲಬುರಗಿ ನಗರದ ಐವನ್ ಶಾಹಿ ಅತಿಥಿಗೃಹದಲ್ಲಿ ಸಾರ್ವಜನಿಕರನ್ನ ಭೇಟಿ ಮಾಡಿ ಕುಂದುಕೊರತೆಗಳ ಆಲಿಕೆ ಮತ್ತು ಮನವಿಯನ್ನ ಸ್ವೀಕರಿಸಲಿದ್ದಾರೆ. ಸಂಜೆ 4:30 ಕಲಬುರಗಿ ವಿಮಾನ ನಿಲ್ದಾಣದಿಂದ ವಿಶೇಷ ವಿಮಾನದ ಮೂಲಕ ಬೆಂಗಳೂರಿಗೆ ಪ್ರಯಾಣ ನಡೆಸಲಿದ್ದಾರೆ. ಗಣೇಶೋತ್ಸವದ ನಿಮಿತ್ತ ಕಲಬುರಗಿ ನಗರದ ಖಾದ್ರಿ ಚೌಕ್ ಹತ್ತಿರದ ಆರ್ಜೆ ಬಡಾವಣೆಯಲ್ಲಿ ಸಾರ್ವಜನಿಕ ಗಣೇಶನನ್ನು ಸ್ಥಾಪಿಸಲಾಗಿದ್ದು ಈ ನಿಮಿತ್ತ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿತ್ತು. ಈಗಾಗಲೇ ವೇದಿಕೆ ಮೇಲೆ ಆಗಮಿಸಿದ್ದಾರೆ. ಆದ ಕಾರಣ ತಾವೆಲ್ಲರೂ ಸ್ವಲ್ಪ ಶಾಂತ ರೀತಿಯಿಂದ ಕಳಕಳಿ ಮಾಡಬಾರ್ದು, ಸ್ವಲ್ಪ ಎಲ್ಲರೂ ಶಾಂತ ರೀತಿಯಿಂದ ಕೂತ್ಕೋಬೇಕು. ವೇದಿಕೆ ಮೇಲಿನ ಉಪಸ್ಥಿತ ಗಣ್ಯರು ದ್ವೀಪ ಪ್ರಜ್ವಲನದ ಮೂಲಕ ಕಾರ್ಯಕ್ರಮದ ಉದ್ಘಾಟನೆಯನ್ನು ನೆರವೇರಿಸಿದರು. ಎಲ್ಲ
ನಂತರ ಕಾರ್ಯಕ್ರಮವನ್ನು ಉದ್ದೇಶಿಸಿ ಕಲಬುರಗಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಾದ ಎನ್ ಶಶಿಕುಮಾರ್ ಅವರು ಮಾತನಾಡಿದರು. ಶ್ರೀಮಂತವಾದಂತಹ ರಾಜ್ಯ ವಿಜಯನಗರ ಸಾಮ್ರಾಜ್ಯದ ಬಗ್ಗೆ ಮತ್ತು ಅದರ ವೈಭವದ ಬಗ್ಗೆ ಇರುವಂಥದ್ದು, ದಯವಿಟ್ಟು ಎಲ್ಲ ಒಂದು ಮೂರ್ನಾಲ್ಕು ನಿಮಿಷ ಕೇಳಿ ಕೇಳಿ. ಆ ಬಳಿಕ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಜರುಗಿದವು. ಕಾರ್ಯಕ್ರಮಕ್ಕೆ ಅತಿಥಿಗಳಾಗಿ ಸರಿಗಮಪ ಖ್ಯಾತಿಯ ಸುಹಾನ ಸೈಯದ್ ಸುನೀಲ್ ಅವರು ಆಗಮಿಸಿದ್ದರು. ಹೀಗೆ ಹಾಗೆ ಅಂತ ಅದು ಪಿನ್ನು ತಿವಾರಿ ಅಂತ ಅದಲ್ಲ ಅವ್ರ ಬಗ್ಗೆ ಹೇಳ್ತಾ ಇದ್ರು. ಅದನ್ನ ಕೇಳ್ತಾ ಬರುವಾಗ್ಲೇ ಓಕೆ ಏನು ಅಣ್ಣ ಇಷ್ಟೊಂದು ಹೇಳ್ತಾ ಇದಾರೆ ಇವ್ರ ಬಗ್ಗೆ ಅಂತ ಯೋಚನೆ ಮಾಡ್ತಾ ಇದ್ದೆ. ಸೊ ಇಲ್ಲಿ ಬಂದು ನಿಮ್ಮನ್ನೆಲ್ಲ ನೋಡಿ ಈ ವೇದಿಕೆ ಅವ್ರು ಗಳಿಸಿರೋ ಜನರು ಇದನ್ನ ನೋಡಿ ತುಂಬಾ ಖುಷಿ ಆಯ್ತು. ಜೀವನದಲ್ಲಿ ಕೆಟ್ಟದನ್ ಬಯಸೋರು ತುಂಬಾ ಜನ ಸಿಗ್ತಾರೆ, 99 ಜನ ಸಿಗ್ತಾರೆ. ಆದ್ರೆ ಎಲ್ಲರಿಗೂ ಒಳ್ಳೇದ್ ಮಾಡ್ತಾ ನಿಸ್ವಾರ್ಥವಾಗಿ ಒಳ್ಳೆ ಕೆಲಸಗಳು ಮಾಡೋರು ತುಂಬಾ ಕಮ್ಮಿ. ಸೊ ಅಂತ ಜನ ನಿಮಗೆ ಸಿಕ್ಕಿದ್ದಾರೆ, ಅವ್ರನ್ನ ಅಷ್ಟೇ ಪ್ರೀತಿಯಿಂದ ಕಾಪಾಡ್ಕೊಂಡು ಹೋಗೋದು ನಿಮ್ ಜವಾಬ್ದಾರಿ. ಅಂಡ್ ಪರ್ಸ್ನಲಿ ನಾನು ಇಷ್ಟು ಒಳ್ಳೆ ವೇದಿಕೆ ಕರೆಸಿದ್ದಾರೆ, ಆಫ್ಟರ್ ಲಾಂಗ್ ಟೈಮ್ ನನ್ ಇಷ್ಟು ಒಳ್ಳೆ ಕ್ರೌಡ್ ನೋಡಿರ್ಲಿಲ್ಲ, ತುಂಬಾ ದಿನ ಆಗಿತ್ತು ಇಂಥ ಒಳ್ಳೆ ಒಂದು ಕಾರ್ಯಕ್ರಮ ಮಾಡಿ. ಸೊ ಪರ್ಸ್ನಲಿ ನನ್ಗೆ ಇಲ್ಲಿ ಕರೆಸಿರೋದಕ್ಕೆ ಪಿನ್ನು ತಿವಾರಿ ಸರ್ ಅವ್ರಿಗೆ ಮತ್ತೆ ನನ್ನ ಪ್ರೀತಿಯ ತಮ್ಮ ಸುನೀಲ್. ತದನಂತರ ಕಾರ್ಯಕ್ರಮದ ಆಯೋಜಕರು ಮಾತನಾಡಿದರು. ಪ್ರತಿ ವರ್ಷ ಕುಂದರೋ ಸಲುವಾಗಿ 6 ವರ್ಷದಿಂದ 7 ವರ್ಷದಿಂದ ಗಣಪತಿ ಕುಂದಿಸ್ತೇವೆ. ನಮ್ಮ ಎಲ್ಲ ಯುವಕರು, ಯುಗ ಗ್ರೂಪ್ ಹಾಗೂ ಮತ್ತು ಜಯಭವನ ಯುವಕರ ಸಂಘ ಹುಡುಗರು ಸದಾ ನನಗೆ ಎನಿ ಟೈಮ್ 24 ಗಂಟೆ ಕೆಲಸ ಮಾಡ್ಕೋತ ನನ್ನ ಜೊತೆ, ಅಣ್ಣ ನಾನು ಇದ್ದೀನಿ ಮಾಡ್ತೀನಿ ನಿಮ್ಮ ಜೊತೆ ಇರ್ತೀನಿ ಅಣ್ಣ ಅಂತ ನಂಗೆ ಸಪೋರ್ಟ್ ಮಾಡ್ತಾರೆ. ಹಾಗೆ ನಮ್ಮ ಹಿರಿಯರು ಮಲ್ಲಿಕಾರ್ಜುನ ಗುಡಿ ಕಮಿಟಿಯವರು ಹಾಗೂ ವೀರಭದ್ರೇಶ್ವರ ಗುಡಿ ಕಮಿಟಿಯವರು, ನಮ್ಮ ಏರಿಯಾದವರು, ತಾಯಿಯವರು, ತಂದೆಯವರು, ಅಣತಮ್ಮದೇವರು, ಒಸು ಮಂದಿ ನನಗೆ ಸದಾ ಸಪೋರ್ಟ್ ಮಾಡ್ಕೋತ ಹೋಗ್ತಾರ. ಅವರು ಆಶೀರ್ವಾದ ಸದಾ ಹಿಂಗೆ ಇದ್ರನ್ನ. ಈ ಸಂದರ್ಭದಲ್ಲಿ ಬಡಾವಣೆಯ ಸದಸ್ಯರು ಉಪಸ್ಥಿತರಿದ್ದರು. ಈಗ ಚಿಕ್ಕದೊಂದು ವಿರಾಮ, ವಿರಾಮದ ನಂತರ ಇನ್ನಷ್ಟು ಸುದ್ದಿಗಳನ್ನ ನಿರೀಕ್ಷಿಸಿ. ಪ್ರಜ್ಞಾ ಕಾನೂನು ಸಲಹಾ ಸಮಿತಿಯ ವತಿಯಿಂದ ನಮ್ಮ ನಡೆ ಸಂವಿಧಾನದಡಿ ಪ್ರಚಾರ ಉಪನ್ಯಾಸ ಮಾಲೆ. ಮಹಾಲಕ್ಷ್ಮಿ ಜುವೆಲ್ಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಗುಲ್ಬರ್ಗಾ. ವಿಶ್ವಾಸಕ್ಕೆ ಮತ್ತೊಂದು ಹೆಸರೇ ಮಹಾಲಕ್ಷ್ಮಿ ಜುವೆಲ್ಲರ್ಸ್. ದೇವಾನಂದ್ ಸಾರಿ ಸೆಂಟರ್, ಹಲವು ವರ್ಷಗಳಿಂದ ಕಲಬುರಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿದೊಡ್ಡ ಎಸಿ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಯಾವುದೇ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಂತಹ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸಾರಿ ಕಲೆಕ್ಷನ್. ದೇವಾನಂದ್ ಸಾರಿ ಸೆಂಟರ್ ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಬೇಕಾದ ವೆಡ್ಡಿಂಗ್ ಸಿಲ್ಕ್ ಸಾರೀಸ್, ಎಕ್ಸ್ಕ್ಲೂಸಿವ್ ಕಾಂಚೀವರಂ ಪ್ಯೂರ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ.
ಕಾಂಚೀವರಂ ಸೇರಿದಂತೆ ಪ್ಯೂರ್ ಅರಣಿ ಸಿಲ್ಕ್, ಪ್ಯೂರ್ ಉಪ್ರಾ ಸಿಲ್ಕ್, ಮಲಾಯ್ ಸಿಲ್ಕ್ ಎಂದೇ ಹೆಸರಾದ ಸಾಫ್ಟ್ ಸಿಲ್ಕ್, ಪ್ಯೂರ್ ಧರ್ಮಾವರಂ ಸಿಲ್ಕ್, ಪ್ಯೂರ್ ಜೂಟ್ ಸಿಲ್ಕ್, ಫ್ಯಾನ್ಸಿ ಡಿಸೈನರ್ ಬನಾರಸ್ ಸೀರೆಗಳು, ಫ್ಯಾನ್ಸಿ ಡಿಸೈನರ್ ವರ್ಕ್ ಸ್ಯಾರೀಸ್, ಪ್ಯೂರ್ ಪೈಠಣಿ ಮತ್ತು ಗದ್ವಾಲ್ ಸಿಲ್ಕ್ ಸೀರೆಗಳು ಹಾಗೂ ಆಕರ್ಷಕ ಫ್ಯಾನ್ಸಿ ಸೂಪರ್ ನೆಟ್ ಸ್ಯಾರೀಸ್. ಸಾಂಪ್ರದಾಯಿಕ ಮೆರುಗು ನೀಡುವ ಇಳ್ಕಲ್ ಸೀರೆಗಳು ಹಾಗೂ ಬಗೆ ಬಗೆಯ ಸೀರೆಗಳು. ಭೇಟಿ ಕೊಡಿ ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸುಬ್ ಮಾರ್ಕೆಟ್, ಕಲ್ಬುರ್ಗಿ. ದೂರವಾಣಿ 0847226152 9. ಲಗೇಜ್ ಶಾಪಿ, the biggest multi-brand luggage showroom in North Karnataka is now in your city, Gulbarga. Authorized dealers for VIP, Alpha, Skybags, Aristocrat, Fast Track, Wildcraft, Bagit, Caprese, Victorinox, etc. Luggage Shoppe provides airbags, trolleys, suitcase, briefcase, school bags, college bags, document bags, cash bags, wallets, tiffin bags, etc. Ladies office bags, ladies handbags, clutches, ladies laptop bags, imported ladies handbags and bridal collection. Accessories like cosmetic pouch, toiletry kit, money belt, passport holder, etc. One-stop destination for luggages. Visit Luggage Shoppe, VV Sung Shopping Complex, opposite Veterinary Hospital, Sedam Road, Gulbarga. Contact number 0847-236-333 or 97421-36333. ಮತ್ತೆ ಇನ್ ಗುಲ್ಬರ್ಗಾ ವಾರ್ತೆಗಳಿಗೆ ಸ್ವಾಗತ. ಈಗ ಮುಂದಿನ ಸುದ್ದಿ. ಗುಲ್ಬರ್ಗಾ ವಿಶ್ವವಿದ್ಯಾಲಯದ ರಾಷ್ಟ್ರೀಯ ಸೇವಾ ಯೋಜನೆ, ಹೈದರಾಬಾದ್ ಕರ್ನಾಟಕ ಸರ್ಕಾರಿ ಕಾಲೇಜು ಅಧ್ಯಾಪಕರ ಸಂಘ ಹಾಗೂ ಪ್ರಜ್ಞಾ ಕಾನೂನು ಸಲಹಾ ಸಮಿತಿ ಇವುಗಳ ಸಂಯುಕ್ತ ಆಶ್ರಯದಲ್ಲಿ ನಮ್ಮ ನಡೆ ಸಂವಿಧಾನದಡಿ ಪ್ರಚಾರ ಉಪನ್ಯಾಸ ಮಾಲೆ ಕಾರ್ಯಾಗಾರವನ್ನು ಕಲಬುರಗಿ ನಗರದ ಚೇಂಬರ್ ಆಫ್ ಕಾಮರ್ಸ್ ಸಭಾಂಗಣದಲ್ಲಿ ಹಮ್ಮಿಕೊಳ್ಳಲಾಗಿತ್ತು. ಮತ್ತು ನಗರದ ನಾಗರಿಕರು ತೆರಿಗೆ ಮೇಲೆ ಆಸೆ ತಾಗಿರುವಂತ ಈ ಒಂದು ಕಾರ್ಯಾಗಾರದ ಮುಖ್ಯ ಅತಿಥಿಗಳು ಆಗಿರುವಂತ ಜಸ್ಟಿಸ್ ನಾಗಮೋಹನ್ ದಾಸ್, ಕಾರ್ಯಕ್ರಮದ ಉದ್ಘಾಟಕರಾಗಿ ಆಗಮಿಸಿದ ಕರ್ನಾಟಕ ಕೇಂದ್ರೀಯ ವಿಶ್ವವಿದ್ಯಾಲಯದ ಕುಲಪತಿಗಳಾದ ಪ್ರೊಫೆಸರ್ ಎಚ್ ಎಂ ಮಹೇಶ್ವರಯ್ಯ ಅವರು ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದರು. ಕುರಿತು ಅದು ಯಾಕೆ ಈ ತರ ತರ್ಕ ನಡೀತು ಗೊತ್ತಿಲ್ಲ. ನಮ್ಮನ್ನ ಪೋಷಿಸುವ, ನಮ್ಮನ್ನ ನಮ್ಮ ಆತ್ಮಗೌರವನ್ನ ಎತ್ತಿ ಹಿಡಿಯುವಂತಹ ಸಂವಿಧಾನವನ್ನ ಕುರಿತು ಯಾಕೆ ವಿರೋಧ ಮಾಡ್ತಾರೆ ಗೊತ್ತಿಲ್ಲ. ಅದು ನಿಜಕ್ಕೂ ಬೇಕಾಗಿರುವಂತಹ ಅಂಶಗಳನ್ನು ಒಳಗೊಂಡ ನಮ್ಮ ಅಭಿವ್ಯಕ್ತಿ ಸ್ವಾತಂತ್ರ್ಯ, ನಮ್ಮ ಕರ್ತವ್ಯಗಳು, ನಮ್ಮ ಸೇವಾ ಹಿರಿತನಗಳು, ನಾವು ಎಲ್ಲೆಲ್ಲಿ ಸಮಾಜದಲ್ಲಿ ಮಾಡಬೇಕಾಗಿದೆಯೋ ಅಲ್ಲಲ್ಲಿ ಧ್ವನಿ ಎತ್ತೋದಕ್ಕೆ ಪೂರಕವಾದಂಥ ತಿಳುವಳಿಕೆಯನ್ನು ಮೂಡಿಸಬಹುದಾದಂಥ ಇಂಥ ಸಂವಿಧಾನವನ್ನು ಕುರಿತು ನಾವು ಯಾವಾಗಲೂ ಕೂಡ ಎಚ್ಚರಿಕೆಯಿಂದ ಇರಬೇಕು, ಓದಬೇಕು ಅಂತೇಳಿ. ನನ್ನ ತಂದೆ ನನ್ನ ಯಾವಾಗಲೂ ಹೇಳ್ತೀವಿ ಸಣ್ಣಕ್ಕಿದ್ದಾಗ, ನೋಡಪ್ಪ ಒಳ್ಳೆ ಕೆಲಸವನ್ನು ಮಾಡಬೇಕಷ್ಟೇ. ಈ ದೇಶದಲ್ಲಿ ಕಾನೂನುಗಳಿವೆ, ಸಿದ್ಧಾಂತಗಳಿವೆ, ಯಾವುದಕ್ಕೆ ಹೆದರಬಾರ್ದು ಅಂತೇಳಿ ಕಾನ್ಸ್ಟಿಟ್ಯೂಷನ್ ಪುಸ್ತಕ ಇಟ್ಕೊಂಡಿರ್ತಿದ್ರು ಅವರು. ಕೇವಲ ಆಗಿನ ಕಾಲದಲ್ಲಿ 8ನೇ ತರಗತಿ ಓದ್ದವರು ಯಾವತ್ತೂ ಕೂಡ ನನಗೆ ಹೇಳ್ತಾ ಇದ್ರು, ದಿಸ್ ಈಸ್ ಎ ವೆರಿ ಇಂಪಾರ್ಟೆಂಟ್ ಬುಕ್ ಯು ರೀಡ್ ಅಂತೇಳಿ. ಇದರ ಆರ್ಟಿಕಲ್ಗಳನ್ನು ಓದು, ಅಭಿವ್ಯಕ್ತಿ ಸ್ವಾತಂತ್ರ್ಯವನ್ನು ಕುರಿತು, ನೌಕರರ ಹಕ್ಕುಗಳನ್ನು ಕುರಿತು, ಸಮಾಜದ ಹಕ್ಕುಗಳನ್ನು ಕುರಿತು, ಭಾಷೆಯನ್ನು ಕುರಿತು ಪದೇ ಪದೇ ನಾ ಸಂವಿಧಾನವನ್ನು ಅನೇಕ ಸಲ ರೆಫರ್ ಮಾಡಿದ್ದು ಲ್ಯಾಂಗ್ವೇಜನ್ನು ಕುರಿತು. ಈ ದೇಶದಲ್ಲಿ 1600 ಭಾಷೆಗಳಿವೆ, ಕೇವಲ 20-21 ಶೆಡ್ಯೂಲ್ ಲ್ಯಾಂಗ್ವೇಜಸ್ ಇವೆ. ಅಸಂಖ್ಯಾತ ಭಾಷೆಗಳಿರುವ ಈ ದೇಶದಲ್ಲಿ ಕೇವಲ ನಮ್ಮ ಈ ಸಂದರ್ಭದಲ್ಲಿ ಕಲಬುರಗಿ ಕಾಲೇಜು ಶಿಕ್ಷಣ ಇಲಾಖೆಯ ಜಂಟಿ ನಿರ್ದೇಶಕರಾದ ಪ್ರೊಫೆಸರ್ ಸಿಪಿ ಬೊಮ್ಮನವಾಡ್, ಅಮರನಾಥ್ ಪಾಟೀಲ್, ಡಾಕ್ಟರ್ ವಿಠಲ್ ಭಂಡಾರಿ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಅಭಿವೃದ್ಧಿ ಮಹಿಳಾ ಸಹಕಾರ ಸಂಘದ 24ನೇ ವಾರ್ಷಿಕ ಸಭೆಯನ್ನು ಕಲಬುರಗಿ ನಗರದ ಚೇಂಬರ್ ಆಫ್ ಕಾಮರ್ಸ್ ಸಭಾಂಗಣದಲ್ಲಿ ಆಯೋಜಿಸಲಾಗಿತ್ತು. ಸಭೆಯ ಅಧ್ಯಕ್ಷತೆಯನ್ನು ಬ್ಯಾಂಕಿನ ಅಧ್ಯಕ್ಷರಾದ ಸವಿತಾ ಜಯಪ್ರಕಾಶ್ ಪಾಟೀಲ್ ಅವರು ವಹಿಸಿಕೊಂಡಿದ್ದರು.
ಸಭೆಯಲ್ಲಿ 2016-17 ಸಾಲಿನ ವಾರ್ಷಿಕ ಸಭೆಯ ನಡುವಳಿಗಳನ್ನು ಸದಸ್ಯರ ಮುಂದೆ ಪ್ರಸ್ತುತಪಡಿಸಲಾಯಿತು. ನಂತರ 2017-18 ಸಾಲಿನ ವಾರ್ಷಿಕ ವರದಿ ಒಪ್ಪಿಗೆ ಪಡೆದು ಲೆಕ್ಕ ಪರಿಶೋಧನಾ ವರದಿ ಮತ್ತು ಮಂಡಳಿಯ ಅನುಪಾಲನಾ ವರದಿಯನ್ನು ಪರಿಶೀಲಿಸಲಾಯಿತು. ಕೆಲವರಿಗೆ ಸನ್ಮಾನಿಸಿದರು ಶ್ರೇಮಂತ ಸದಸ್ಯರಿಗೆ, ಅವರು ಯಾರಂದ್ರೆ ಸಂಗೀತಾ ಎಸ್ ರೇಮಠರು, ಶ್ರೀಮತಿ ವಿದ್ಯಾ ಬಾಲಾಜಿ ನಾಯಕ್, ಶ್ರೀಮತಿ ಉಮಾದೇವಿ ಹನುಮಂತರಾವ್ ಪಾಟೀಲ್, ಶಾಹೀನ್ ಬೇಗಂ, ಮಹಬೂಬ್ ಸಾಬ್, ಶ್ರೀಮತಿ ಕಮಲಾ, ಅರ್ಜುನ್ ರಾಠೋಡ್, ಶ್ರೀಮತಿ ಲಕ್ಷ್ಮೀಬಾಯಿ, ರವೀಂದ್ರ ರಂಜೋರಿ, ಶ್ರೀಮತಿ ಅಫ್ರೀನ್ ಫಾತಿಮಾ, ಶ್ರೀಮತಿ ವಿದ್ಯಾ ಅನಿಲ್ ಚಿನ್ನಳ್ಳಿ, ಶ್ರೀಮತಿ ಅಕ್ಕನಾಗಮ್ಮ ವಿ ಕೊರೆ, ಶ್ರೀಮತಿ ರೇಣುಕಾ ರಮೇಶ್ ಹತ್ತಿ ಇವರನ್ನು ಬ್ಯಾಂಕ್ನಿಂದ ಸನ್ಮಾನಿಸಲಾಯಿತು. ಎಸ್ಎಸ್ಎಲ್ಸಿ ಮತ್ತು ಪಿಯುಸಿ. ಈ ಸಭೆಯಲ್ಲಿ ಅಧ್ಯಕ್ಷರಾದ ಸವಿತಾ ಜಯಪ್ರಕಾಶ್ ಪಾಟೀಲ್, ಉಪಾಧ್ಯಕ್ಷರಾದ ಶಶಿಕಲಾ ವಿಶ್ವನಾಥ್ ಟೆಂಗ್ಳಿ ಸೇರಿದಂತೆ ಸರ್ವ ಸದಸ್ಯರು ಉಪಸ್ಥಿತರಿದ್ದರು. ಸೆಪ್ಟೆಂಬರ್ 17 ಹೈದರಾಬಾದ್ ಕರ್ನಾಟಕ ವಿಮೋಚನಾ ದಿನಾಚರಣೆಗೆ ಮುಖ್ಯಮಂತ್ರಿ ಎಚ್ಡಿ ಕುಮಾರಸ್ವಾಮಿ ಅವರು ನಗರಕ್ಕೆ ಆಗಮಿಸುತ್ತಿದ್ದು, ಈ ಭಾಗದ ಜನರ ನಿರೀಕ್ಷೆಗೆ ಸ್ಪಂದಿಸಿ ಮುಖ್ಯಮಂತ್ರಿಗಳು ಹೈದರಾಬಾದ್ ಕರ್ನಾಟಕದ ಸಮಗ್ರ ಅಭಿವೃದ್ಧಿಗಾಗಿ ವಿಶೇಷ ಯೋಜನೆ ಘೋಷಣೆಗೆ ಮುಂದಾಗುವಂತೆ ಹೈದರಾಬಾದ್ ಕರ್ನಾಟಕ ಜನಪರ ಸಂಘರ್ಷ ಸಮಿತಿಯ ಅಧ್ಯಕ್ಷ ಲಕ್ಷ್ಮಣ್ ದಸ್ತಿ ಅವರು ಸುದ್ದಿಗೋಷ್ಠಿಯಲ್ಲಿ ಮನವಿ ಮಾಡಿದ್ದಾರೆ. ಪ್ರತಿ ವರ್ಷ ಹೈದರಾಬಾದ್ ಕರ್ನಾಟಕ ವಿಮೋಚನಾ ದಿನಾಚರಣೆಗೆ ಬರ್ರಿ 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 ಅಂತ ಇದು ಕೇಳೋದಿದ್ದು ಯಾವ ನ್ಯಾಯ ಅದ? ಒಂದು ರಾಜ್ಯದಲ್ಲಿರುವಂಥ ಅವಿಭಾಜ್ಯ ಅಂಗ ಆದಂಥ ಹೈದರಾಬಾದ್ ಕರ್ನಾಟಕ ಕರ್ನಾಟಕ ರಾಜ್ಯದಲ್ಲೇ ಅದ, ಮತ್ತು ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳದ್ದು ಜವಾಬ್ದಾರಿ ಅದ. ಏನಪ್ಪ ಅಂದ್ರೆ ರಾಷ್ಟ್ರ ಧ್ವಜಾರೋಹಣ ಮಾಡಬೇಕು, ಇಲ್ಲಿ ಸಮಾರಂಭದಲ್ಲಿ ಭಾಗವಹಿಸಬೇಕು ಅನ್ನೋದೊಂದು ಸಂಪ್ರದಾಯ ಇರ್ತದೆ. ಹೈದರಾಬಾದ್ ಕರ್ನಾಟಕ ವಿಮೋಚನಾ ದಿನಾಚರಣೆಗೆ ಮುಖ್ಯಮಂತ್ರಿಗಳು ಆಗಮಿಸಿ ರಾಷ್ಟ್ರ ಧ್ವಜಾರೋಹಣ ಮಾಡುವ ಕಡ್ಡಾಯ ನಿಯಮವನ್ನು ಜಾರಿಗೆ ತರಬೇಕು, ಹೈದರಾಬಾದ್ ಕರ್ನಾಟಕ ಪ್ರದೇಶ ಅಭಿವೃದ್ಧಿ ಮಂಡಳಿ ಅನುದಾನದಲ್ಲಿ ಆದ ತಾರತಮ್ಯ ಸರಿಪಡಿಸಬೇಕು, 371J ಪರಿಣಾಮಕಾರಿ ಅನುಷ್ಠಾನಕ್ಕೆ ಪ್ರತ್ಯೇಕ ಇಲಾಖೆ ಆರಂಭಿಸಬೇಕು, 371J ವಿಶೇಷ ಕೋಶದ ಪ್ರಧಾನ ಕಚೇರಿ ಕಲಬುರಗಿಯಲ್ಲಿ ಆರಂಭಿಸಬೇಕು, ಖಾಲಿ ಇರುವ ಹುದ್ದೆಗಳನ್ನು ಭರ್ತಿ ಮಾಡಬೇಕು, ಕಲಬುರಗಿಯಲ್ಲಿ ರೈಲ್ವೆ ವಿಭಾಗ ಕಚೇರಿಯನ್ನು ಆರಂಭಿಸಬೇಕು, ಕಲಬುರಗಿಗೆ ಉಪರಾಜಧಾನಿ ಸ್ಥಾನಮಾನ ನೀಡುವುದು ಸೇರಿದಂತೆ ಹಲವು ಬೇಡಿಕೆಗಳಿಗೆ ಅವರು ಮನವಿ ಮಾಡಿದರು. ಅದಕ್ಕೆ ಯಡಿಯೂರಪ್ಪ ಅವರಿದ್ದಾಗ ಅಂದ್ರೆ ಇಲ್ಲ ನಾವು ಪ್ರತಿ ವರ್ಷ ಬರ್ತೀವಿ ಇದು ನಿಯಮ ಮಾಡ್ತೀವಿ ಅಂದ್ರೆ ಮಾಡಲಿಲ್ಲ. ಅದಕ್ಕೆ ಕುಮಾರಸ್ವಾಮಿ ಅವ್ರನ್ನ ನಾವು ವಿನಂತಿ ಮಾಡ್ತೀವಿ, ಇದು ಒಂದು ಶಾಸನಾತ್ಮಕವಾದ ಒಂದು ನಿಯಮ ಮಾಡಬೇಕು. ಯಾರೇ ಮುಖ್ಯಮಂತ್ರಿ ಇರಲಿ, ಪ್ರತಿ ವರ್ಷ 17 ತಾರೀಕಿನ ದಿವಸ ಕಲಬುರಗಿಗೆ ಬಂದು ರಾಷ್ಟ್ರ ಧ್ವಜಾರೋಹಣ ಮಾಡಿ ಈ ಭಾಗದ ಆಗುಹೋಗುಗಳ ಬಗ್ಗೆ, ಜ್ವಲಂತ ಸಮಸ್ಯೆಗಳ ಬಗ್ಗೆ ಸನ್ಮಾನ್ಯ ಮುಖ್ಯಮಂತ್ರಿಗಳು ಈ ಒಂದು ಐತಿಹಾಸಿಕ ದಿನದಂದು ಘೋಷಣೆಗಳು ಮಾಡಬೇಕಂಥೇಳಿ ನಾನು ಈ ಸಂದರ್ಭದಲ್ಲಿ ಮಾನ್ಯ ಕುಮಾರಸ್ವಾಮಿ ಅವರಲ್ಲಿ ವಿನಂತಿ ಮಾಡ್ತೀನಿ. ಯಾಕಂದ್ರೆ ಇದು ಭಾಳ ಮಹತ್ವದ ದಿನ ಅದ. ಯಾಕಂದ್ರೆ ಇದು ಧ್ವಜಾರೋಹಣ ಬೆಂಗಳೂರದಾಗ ಆಗಲ್ಲ, ಮೈಸೂರದಾಗ ಆಗಲ್ಲ, ಬೆಳಗಾವಿದಾಗ ಆಗಲ್ಲ, ಧ್ವಜಾರೋಹಣ ಆಗದೆ ಕಲಬುರಗಿಯಲ್ಲಿ ಆಗ್ತದೆ. ಮತ್ತು ಕಲಬುರಗಿಯಲ್ಲಿ ಆಗಂತ ಇದು ಒಂದು ಧ್ವಜಾರೋಹಣೆ ಅಂತ ಕಲಬುರಗಿ ಜೆಂಡಾ ಏರ್ಸಲ್ಲ, ಹೈದರಾಬಾದ್ ಕರ್ನಾಟಕ ಜೆಂಡಾ ಏರ್ಸಲ್ಲ, ಇದು ರಾಷ್ಟ್ರ ಧ್ವಜಾರೋಹಣೆ ಏರಿಸ್ತಾರ. ಅದಕ್ಕೆ ಇದಕ್ಕೊಂದು ಗೌರವ ಕೊಡ್ಬೇಕಂತೇಳಿ ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ನಾನು ಮೊದಲನೇದಾಗಿ ವಿನಂತಿ ಮಾಡ್ತೀನಿ. ಎ ಖಂಡಿಕೆ 13 ABC ಪ್ರಕಾರ ಮುಖ್ಯಮಂತ್ರಿಗಳು ಕ್ರಮ ಕೈಗೊಳ್ಳಬೇಕಂತೇಳಿ ನಾನು ಈ ಸಂದರ್ಭದಲ್ಲಿ. ಸಾಹಿತ್ಯ ಸಾರಥಿ ಮಾಸಪತ್ರಿಕೆ ಹಾಗೂ ಕಲಬುರಗಿ ಸಾಂಸ್ಕೃತಿಕ ಪ್ರತಿಷ್ಠಾನದ ಸಹಯೋಗದಲ್ಲಿ ಸಾಹಿತ್ಯ ಸಾರಥಿ ಪ್ರಶಸ್ತಿ ಪ್ರದಾನ ಸಮಾರಂಭವನ್ನು ಕಲಬುರಗಿ ಜಿಲ್ಲಾ ವಿಜ್ಞಾನ ಕೇಂದ್ರದ ನೂತನ ಸಭಾಂಗಣದಲ್ಲಿ ಹಮ್ಮಿಕೊಳ್ಳಲಾಗಿತ್ತು. ವೇದಿಕೆ ಮೇಲಿನ ಉಪಸ್ಥಿತ ಗಣ್ಯರು ದೀಪ ಬೆಳಗಿಸುವುದರ ಮೂಲಕ ಕಾರ್ಯಕ್ರಮದ ಉದ್ಘಾಟನೆಯನ್ನು ನೆರವೇರಿಸಿದರು. ನಂತರ ಗಣ್ಯರು ಸಾಹಿತ್ಯ ಸಾರಥಿ ವರ್ಷದ ಸಂಭ್ರಮದ ನಿಮಿತ್ತ ವಿಶೇಷ ಸಂಚಿಕೆಯನ್ನು ಬಿಡುಗಡೆ ಮಾಡಿದರು.
ಬಳಿಕ ಸಾಹಿತ್ಯ ಸಾರಥಿ ಪ್ರಶಸ್ತಿ ಪುರಸ್ಕೃತರಿಗೆ ಪ್ರಶಸ್ತಿಯನ್ನು ನೀಡಿ ಸತ್ಕರಿಸಲಾಯಿತು. ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯ ವಹಿಸಿದ್ದ ಮುಗುಳ ನಾಗಹಂಸು ಕ್ಷೇತ್ರದ ಶ್ರೀಗಳಾದ ಅಭಿನವ ಸಿದ್ಧಲಿಂಗ ಶಿವಾಚಾರ್ಯರು ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದರು. ಕಲಬುರಗಿ ಜಿಲ್ಲೆಯ ಒಂದು ಹೆಮ್ಮೆಯ ಸಾಹಿತಿಗಳು ಜೊತೆಗೆ ಅನೇಕ ಏಳು ಬೀಳುಗಳ ಮಧ್ಯೆ ಬದುಕನ್ನ ಸಾಗಿಸಿ ಇವತ್ತಿನ ದಿವಸ ಒಂದೇ ಒಂದು ವರ್ಷದಲ್ಲಿ ಸಾಹಿತ್ಯ ಸಾರಥಿ ಅಂತಕ್ಕಂಥ ಈ ಪತ್ರಿಕೆಯನ್ನು ಪ್ರಾರಂಭ ಮಾಡಿ ಎಲ್ಲರ ಹೃದಯದಲ್ಲಿ ಮಿಂಚಿನ ಸಂಚಾರವನ್ನು ಉಂಟು ಮಾಡಿರ್ತಕ್ಕಂಥ ಒಬ್ಬ ಸಂಪಾದಕ ಅಂತಂದರೆ ಬಿ ಎಸ್ ನಿರ್ಗುಡಿಯವರು ಅಂತಕ್ಕಂಥ ಮಾತನ್ನು ಹೆಮ್ಮೆಯಿಂದ ಹೇಳಕ್ಕೆ ಇಚ್ಛಪಡ್ತೇನೆ. ಈ ಸಂದರ್ಭದಲ್ಲಿ ಕರ್ನಾಟಕ ಕೇಂದ್ರೀಯ ವಿಶ್ವವಿದ್ಯಾಲಯದ ಕುಲಪತಿಗಳಾದ ಪ್ರೊಫೆಸರ್ ಎಚ್ ಎಂ ಮಹೇಶ್ವರಯ್ಯ, ಹಿರಿಯ ಸಾಹಿತಿಗಳಾದ ಪ್ರೊಫೆಸರ್ ವಸಂತ ಕುಷ್ಟಗಿ, ಡಾಕ್ಟರ್ ಎಸ್ ಎಸ್ ಗುಬ್ಬಿ ಸೇರಿದಂತೆ ಇತರ ಗಣ್ಯರು ಉಪಸ್ಥಿತರಿದ್ದರು. ಕಲಬುರಗಿಯ ಮಹಾಲಕ್ಷ್ಮಿ ನಗರದ ಅಯ್ಯರ್ವಾಡಿಯ ಶ್ರೀ ಮಹಾಲಕ್ಷ್ಮಿ ದೇವಸ್ಥಾನದಲ್ಲಿ ಶ್ರಾವಣ ಮಾಸದ ಮಹಾಪ್ರಸಾದ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಮಾಸದ ಒಂದು ಮಹಾದಾಸೋಹಕ್ಕೆ ಅನೇಕ ತರಹದ ದಾನಿಗಳು ಈ ದೇವಸ್ಥಾನ ತರದ ಸೇವೆಯನ್ನು ಸಲ್ಲಿಸಿದಂತ ಸದ್ಭಕ್ತರಿಗೆ ಆ ಮಹಾಲಕ್ಷ್ಮಿ ಅವರ ಕುಟುಂಬದ. ಕಾರ್ಯಕ್ರಮದ ನಿಮಿತ್ತ ದೇವಿಯ ಸನ್ನಿಧಾನದಲ್ಲಿ ವಿಶೇಷ ಪೂಜಾ ಕೈಂಕರ್ಯಗಳನ್ನು ಹಮ್ಮಿಕೊಳ್ಳಲಾಗಿತ್ತು. ಕಾರ್ಯಕ್ರಮದ ಕುರಿತು ದೇವಸ್ಥಾನದ ಅರ್ಚಕರಾದ ಅನಿಲ್ ಮೋರೆ ಅವರು ಮಾಹಿತಿಯನ್ನು ನೀಡಿದರು. ಇದು ಬಹು ಪುರಾತನ ದೇವಸ್ಥಾನ, ಸುಮಾರು ನೂರಾರು ವರ್ಷ ಕಾಲ ಹಿಂದಿನ ದೇವಸ್ಥಾನ. ಇಲ್ಲಿ ಸ್ವಲ್ಪ ಮೊದಲಿನಂತೂ ತಕ್ಲೀಫ್ ಇತ್ತು, ಅದು ಬರ್ತಾ ಬರ್ತಾ ನಾವು ಶ್ರಾವಣ ಮಾಸ ಬಹಳ ವಿಜೃಂಭಣೆಯಿಂದ ಮಾಡ್ತೀವಿ. ಪ್ರತಿ ಶುಕ್ರವಾರ ದೇವಿಗೆ ನಾನಾ ಥರದ ಅಲಂಕಾರ, ಬೆಳಗಿನ ಜಾವ ಪೂಜೆ, ಸಾಯಂಕಾಲ ಭಜನೆ, ಸುಮಾರು 9-11 ಹಾಗೂ ಪ್ರತಿ ಶುಕ್ರವಾರ ಮಹಾದಾಸೋಹವನ್ನು ನಡೆಸ್ತಾರೆ. ಇವತ್ತಿನ ಈ ಕಾರ್ಯಕ್ರಮ ಏನಪ್ಪ ಅಂದರೆ ಶ್ರಾವಣ ಮಾಸದ ಒಂದು ಮುಕ್ತಾಯ ಕಾರ್ಯಕ್ರಮ, ಶ್ರಾವಣ ಮಾಸದ ಮಹಾಪ್ರಸಾದದ ಕಾರ್ಯಕ್ರಮ. ಇವತ್ತಿನ ಪ್ರಸಾದದ ಕಾರ್ಯಕ್ರಮ ಅಂದರೆ ಇಲ್ಲಿ ಮಹಾಲಕ್ಷ್ಮೀ ನಗರದ
ನಿವಾಸಿಗಳ ವತಿಯಿಂದ ಸಹಯೋಗದಿಂದ ಹಾಗೂ ಇಲ್ಲಿ ಆಗಮಿಸಿದಂಥ ಸದ್ಭಕ್ತರ ಸಹಯೋಗದಿಂದ ಈ ಒಂದು ಎಲ್ಲ ಕಾರ್ಯಕ್ರಮವನ್ನು ವಿಜೃಂಭಣೆಯನ್ನು ಆಗ್ತಾ ಇದೆ ಅಂತೇಳಿ ನಾನು ಧನ್ಯವಾದಗಳು ಹೇಳಿ. ನಂತರ ದೀಪಾ ಪವಾರ್ ಅವರು ಕಾರ್ಯಕ್ರಮದ ಕುರಿತು ಮಾತನಾಡಿದರು. ಲಕ್ಷ್ಮೀ ಪೂಜೆ ನಡೆಯುತ್ತದೆ ಹಾಗೂ ಮಂಗಳಾರತಿ ಕೂಡ ನಡೆಯುತ್ತದೆ. ದಿನಾಲೂ ಶುಕ್ರವಾರ ಪ್ರತಿ ಶುಕ್ರವಾರ ವಾರಕ್ಕೊಮ್ಮೆ ಶುಕ್ರವಾರ ಭಜನೆ ಹಾಡ ಮತ್ತು ಮಂಗಳಾರತಿ ಅರಿಶಿಣ ಕುಂಕುಮ ಪ್ರತಿ ಶುಕ್ರವಾರ ಅರಿಶಿಣ ಕುಂಕುಮ ಮುತ್ತೈದೆಯರಿಗೆ ಅರಿಶಿಣ ಕುಂಕುಮ ಉಡಿ ತುಂಬುವುದು ಭಜನೆ ಪ್ರತಿ ವಾರಕ್ಕೊಮ್ಮೆ ಶುಕ್ರವಾರ ಕಾರ್ಯಕ್ರಮ ಸರಿಯಾಗಿ ನಡೆಯುತ್ತದೆ. ಈ ಸಂದರ್ಭದಲ್ಲಿ ಮಹಾಲಕ್ಷ್ಮಿ ನಗರದ ನಿವಾಸಿಗಳು ಉಪಸ್ಥಿತರಿದ್ದರು. ಶ್ರಾವಣ ಮಾಸದ ಪ್ರಯುಕ್ತ ಮಕ್ತಂಪುರ ಬಡಾವಣೆಯ ಉಪ್ಪಾರ್ಗಲ್ಲಿಯಲ್ಲಿನ ಮರಗಮ್ಮ ದೇವಸ್ಥಾನದಲ್ಲಿಯೂ ಸಹ ಶ್ರಾವಣ ಮಾಸದ ಮುಕ್ತಾಯದ ಸಂದರ್ಭದಲ್ಲಿ ವಿಶೇಷ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿತ್ತು. ಮಹಾಮಂಗಳಾರತಿಯೊಂದಿಗೆ ಭಕ್ತಾದಿಗಳಿಗೆ ಪ್ರಸಾದವನ್ನು ವಿತರಿಸಲಾಯಿತು. ಈ ಸಂದರ್ಭದಲ್ಲಿ ಸದ್ಭಕ್ತರು ಇನ್ವಾಹಿನಿಯೊಂದಿಗೆ ಮಾತನಾಡಿದರು. ಕಲಬುರಗಿ ನಗರದ ಮಕ್ತಂಪುರ ಕಲ್ನೆಯಲ್ಲಿ ಶ್ರೀ ಮರಗಮ್ಮ ದೇವಸ್ಥಾನದ ಪರಮ ಭಕ್ತರಾದ ಶ್ರೀ ಹನುಮಂತಪ್ಪ ಕಡಗಂಚಿಯವರು ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಮರಗಮ್ಮಾಯಿಯ ಕಾಂಡವನ್ನು ನೆರವೇರಿಸಿದ್ದಾರೆ. ಸಕಲ ಸದ್ಭಕ್ತರು ಆಗಮಿಸಿ ಪ್ರಸಾದ ಸ್ವೀಕರಿಸಿರ್ತಾರೆ. ಇದೇ ರೀತಿ ಅವರಿಗೆ ದೇವರು ಆಯುರಾರೋಗ್ಯ ಕೊಟ್ಟು ಕಾಪಾಡಲಿ, ಅವರ ಕುಟುಂಬಕ್ಕೆ ಒಳ್ಳೆಯದು ಮಾಡಲಿ ಎಂದು ದೇವಿಗೆ ನಾನು ನಮಪೂರ್ವಕವಾಗಿ ಬೇಡಿಕೊಳ್ಳುತ್ತೇನೆ. ಸದ್ಭಕ್ತರಲ್ಲಿ ವಿನಂತಿ, ಪ್ರತಿ ವರ್ಷದಂತೆ ಈ ವರ್ಷವೂ ನಮ್ಮ ಶ್ರೀ ಹನುಮಂತ ಕಡಗಂಚಿಯವರು ಈ ದೇವಸ್ಥಾನವನ್ನು ಭಾಳ ವರ್ಷಗಳಿಂದ ಪುರಾತನದಿಂದ ನಡೆದು ಬಂದಂಥ ದೇವಸ್ಥಾನ, ಅದನ್ನು ಪ್ರತಿ ವರ್ಷವನ್ನು ನಡೆಸಿಕೊಂಡು ಹೋಗ್ತಾ ಇದ್ದಾರೆ. ಶ್ರಾವಣ ಮಾಸದ ಅಂತ್ಯದಲ್ಲಿ ಎಲ್ಲರಿಗೂ ಪ್ರಸಾದ ವಿತರಣೆ ಮಾಡಿ ಪುನೀತರಾಗಿ ದೇವರನ್ನು ಪ್ರಾರ್ಥಿಸಿ ಎಲ್ಲರೂ ಬೇಡಿಕೊಳ್ಳಬೇಕೆಂದು ವಿನಂತಿ. ಹೈದರಾಬಾದ್ ಕರ್ನಾಟಕದ 371 ಜೆ ಅಡಿಯಲ್ಲಿ ಕಲಬುರಗಿ ಸಾರ್ವಜನಿಕ ಶಿಕ್ಷಣ ಇಲಾಖೆ ಆಯುಕ್ತಾಲಯ ವ್ಯಾಪ್ತಿಯಲ್ಲಿ ಸರ್ಕಾರಿ ಪ್ರೌಢಶಾಲೆ ಶಿಕ್ಷಕರು ಮತ್ತು ತತ್ಸಮಾನ ಗ್ರೂಪ್ ಬಿ ವೃಂದದ ಹುದ್ದೆಗಳಿಗೆ ಬಡ್ತಿಯಲ್ಲಿ ಆಗುತ್ತಿರುವ ಅನ್ಯಾಯವನ್ನು ಸರಿಪಡಿಸುವಂತೆ ಬಿಜೆಪಿ ಮುಖಂಡ ವಿಧಾನ ಪರಿಷತ್ತಿನ ಮಾಜಿ ಸದಸ್ಯ ಶಶೀಲ್ ಜಿ ನಮೋಶಿ ಅವರು ಸುದ್ದಿಗೋಷ್ಠಿಯಲ್ಲಿ ಮನವಿ ಮಾಡಿದ್ದಾರೆ. ಆದಮೇಲೆ ಆ ಉಳಿದ ವೃಂದದಲ್ಲಿ ಬರೀ 2 ಅರ್ಹರಿದ್ರು, ಒಟ್ಟಾರೆ 2 ಪ್ರಮೋಷನ್ಸ್ ಕೊಟ್ಟರು, 15 ಮಾತ್ರ ಉಳಿದಿತ್ತು. ಆದರೆ ಸಬ್ಸಿಕ್ವೆಂಟ್ಲಿ ಆಶ್ಚರ್ಯದ ಸಂಗತಿ ಅಂತಂದರೆ 150 ಜನರ ಪೋಸ್ಟನ್ನು ಆ್ಯಡ್ ಮಾಡಿದ್ದಾರೆ. 150 ಇದು ಇಲಾಖೆಯಿಂದ ಅಥವಾ DPR ಆದಂಥ ತಪ್ಪುಗಳು. ಜೆ ಅಡಿಯಲ್ಲಿ ಸಾರ್ವಜನಿಕ ಶಿಕ್ಷಣ ಇಲಾಖೆ ಕಲಬುರಗಿ ಆಯುಕ್ತಾಲಯ ವ್ಯಾಪ್ತಿಯಲ್ಲಿನ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಪ್ರೌಢಶಾಲಾ ಸಹಶಿಕ್ಷಕರಿಗೆ ಪ್ರೌಢಶಾಲಾ ಮುಖ್ಯ ಗುರುಗಳ ಮುಖ್ಯ ಶಿಕ್ಷಕರ ಮತ್ತು ತತ್ಸಮಾನ ಗ್ರೂಪಿ ವೃಂದ ಹುದ್ದೆಗಳಿಗೆ ಬಡ್ತಿಯಲ್ಲಿ ಆಗುತ್ತಿರುವ ಅನ್ಯಾಯ ಸರಿಪಡಿಸಿ ನ್ಯಾಯ ದೊರಕಿಸುವ ಬಗ್ಗೆ ಅಂತದಂದು ಇದು DPAR ಅಂದರೆ ಲೋಕನಾಥ್ ಅವರು ಒಂದು ಪತ್ರ ಕಳಿಸ್ತಾರೆ ಸಾರ್ವಜನಿಕ ಶಿಕ್ಷಣ ಇಲಾಖೆಗೆ. ಇಲಾಖೆಯವರು ಇದಕ್ಕೆ ಎನ್ಕ್ವೈರಿ ಇತ್ಯಾದಿ ಮಾಡಿ ಅವರು ಹೌದು ಇದರಲ್ಲಿ ಲೋಪದೋಷ ಇದೆ ಅಂತದಂತಂದು ಅವರು ಅದರ ಬಗ್ಗೆ ಪತ್ರ ಬರೀತಾರೆ.
ವಿವಿಧ ಅಂಶಗಳಿಗೆ ಸಂಬಂಧಿಸಿದಂತೆ ಅಂಶವಾರ ವಸ್ತುಸ್ಥಿತಿಯನ್ನು ವಿವರಿಸುತ್ತಾ ಸರ್ಕಾರದ ಐಟಿಬಿಟಿ ಇಲಾಖೆಯ ಎಲಿವೇಟ್ ಯೋಜನೆ ಆರಂಭವಾಗಿ 2 ವರ್ಷ ಪೂರೈಸಿದರು. ಹೈದರಾಬಾದ್ ಕರ್ನಾಟಕ ಭಾಗದ ಒಬ್ಬರು ಆಯ್ಕೆಯಾಗಿರಲಿಲ್ಲ. ಆದರೆ ಶ್ರಮಜೀವಿಗಳ ವೇದಿಕೆಯ ಪರಿಶ್ರಮದಿಂದ ಈಗ ಎಲಿವೇಟ್ ಕಾರ್ಯಕ್ರಮದ 3 ಯೋಜನೆಗಳನ್ನು ಹೈದರಾಬಾದ್ ಕರ್ನಾಟಕ ಭಾಗಕ್ಕೆ ನೀಡಲಾಗಿದೆ. 2 ಕೋಟಿ ರೂಪಾಯಿ ಆರಂಭಿಕ ಹಣ ನೀಡಿ ಹೈದರಾಬಾದ್ ಕರ್ನಾಟಕ ಭಾಗದಿಂದ ಅರ್ಜಿ ಸಲ್ಲಿಸಿದ 19 ಜನ ಯುವ ಉದ್ಯಮಿಗಳಿಗೆ ವಿಶೇಷ ಆಯ್ಕೆ ಪ್ರಕ್ರಿಯೆ ನಡೆಸಿ ನ್ಯಾಯ ಒದಗಿಸಲಾಗಿದೆ ಎಂದು ವೇದಿಕೆಯ ಅಧ್ಯಕ್ಷ ಚಂದ್ರಶೇಖರ್ ಹಿರೇಮಠ್ ಮತ್ತು ಯುವ ಉದ್ಯಮಿ ಶರಣು ಅಂಬೇಸಂಗೆ ಅವರು ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದ್ದಾರೆ. ಸೊ ಅವರು ಐ ಟಿ ಬಿ ಟಿದವರು ಡೈರೆಕ್ಷನ್ಸ್ ಕೊಟ್ಟಿದ್ದಾರೆ. ಹೈದರಾಬಾದ್ ಕರ್ನಾಟಕದ 6 ಜಿಲ್ಲೆಯಲ್ಲಿ ಅರ್ಜಿ ಸಲ್ಲಿಸಿದಂಥ ಆಲ್ 19 ಅಪ್ಲಿಕೇಶನ್ಸ್ ವಿಲ್ ಬಿ ಕನ್ಸಿಡರ್ಡ್ ಅಂಥೇಳಿ. ಅಂದರೆ ಈ ವರ್ಷ ಇವರ ಅಪ್ಲಿಕೆಂಟ್ಸ್ ಇವರೇ 19 ಜನ. ಇದರಲ್ಲಿ ಇವರಿಗೆ ಬೀದರ್ನಲ್ಲಿ ಜಂಗಲ್ ರಿಸೋರ್ಟ್ ಅಂತೇಳಿ ಒಂದು ಇದು ಇದೆ ಕೆ ಎಸ್ ಟಿ ಡಿ ಸಿದವರು, ಅಲ್ಲಿ 15 ದಿನ ಒಂದು ಪ್ರೋಗ್ರಾಮ್ ಕಂಡಕ್ಟ್ ಮಾಡಿ ಇವರಿಗೆಲ್ಲ ತಿಳುವಳಿಕೆ ಕೊಟ್ಟು ಇವರಿಗೆಲ್ಲ ಬೇಕಾದಂಥ ನಾಲೆಜ್ ಎಲ್ಲ ಕೊಟ್ಟು ಸ್ಪೆಷಲಿ ಇಲ್ಲಿ ಸೆಲೆಕ್ಟ್ ಮಾಡಿ ಇವ್ರಿಗೆ ಪರಿಗಣಿಸಬೇಕು ಅಂಥೇಳಿ ಇದು ಮಾಡಿದರು. ಮತ್ತು ಕಲಬುರ್ಗಿನವ್ರು ಯಾವಾಗೋ ದನಿ ಎತ್ತಿದಾಗ ನಾವು ಇಡೀ ಹೈದರಾಬಾದ್ ಕರ್ನಾಟಕಕ್ಕೆ ದನಿ ಎತ್ತಿತ್ತೀವಿ. ಇದರ ಬೆನಿಫಿಟ್ ಬೇರೆ ಜಿಲ್ಲೆಗಳಿಗೂ ಸಿಗ್ತದೆ. ಅದೇ ಪ್ರಕಾರ ಇವತ್ತು ಬೀದರ್ ಜಿಲ್ಲೆಯಲ್ಲಿ ಕೂಡ ಕೆಟೆಕ್ ಟೆಕ್ನಾಲಜಿ ಬಿಸ್ನೆಸ್ ಇನ್ಕ್ಯೂಬೇಟರ್ ಅಟ್ ಬೀದರ್ ಸೆಟ್ಟಿಂಗ್ ಅಪ್ ಟು ಬಿ ಎಕ್ಸಲರೇಟೆಡ್ ಆ್ಯಕ್ಷನ್ಸ್ ಕೆ ಐ ಟಿ ಎಸ್, ಅಲ್ಲಿ ಕೂಡ ಒಂದು ಇಂಥ ಒಂದು ಸೆಂಟ್ರ್ ಕೊಟ್ಟು ಅಲ್ಲಿ ಮುಂಬರುವ ದಿನಗಳಲ್ಲಿ ಇಂಥ ಯುವ ಪ್ರತಿಭೆ ಇರುವಂಥ ಉದ್ದಿಮೆಗಳಿಗೆ ಉಪಯೋಗ ಆಗಲಿ ಅಂಥೇಳಿ ಅದು ಕೂಡ ಇವತ್ತು ಮಿನಿಟ್ಸು. ಇದನ್ನು ರೈಟಿಂಗ್ನಲ್ಲಿ ನಮಗೆ ಊರಲ್ಲಿ ಹೇಳಿದರು, ಬಟ್ ರೈಟಿಂಗ್ನಲ್ಲಿ ಮಿನಿಟ್ಸ್ ಬರುವವರೆಗೂ ನಾವು ಪತ್ರಿಕಾಗೋಷ್ಠಿ ಮಾಡೋದು ಬೇಡ. ಯಾಕಂತ ಹೇಳಿದ್ರೆ ಮೊದಲೇ ಈ ಥರ ಭಾಳ ಭರವಸೆ ಕೊಟ್ಟಿದ್ದರು. ಒಂದು ಲಿಖಿತ ಬರಬೇಕು ಅಂತಂದಾಗ ಇವಾಗ ಐ ಟಿ ಬಿ ಟಿ ಸೆಕ್ರೆಟರಿ ಆದಂಥ ಗೌರವ್ ಗುಪ್ತಾ ಅವರೇ ಈ ಸಭೆ ಮಾಡಿ ಮಿನಿಟ್ಸಿಗೆ ಕೂಡ ಅವರೇ ಸಿಗ್ನೇಚರ್ ಹಾಕಿ ಇವತ್ತು ಮಾಡಿದ್ದಾರೆ. 3 ತಿಂಗಳ ಒಳಗಡೆ ಇವತ್ತು ಈ ಎಲ್ಲ ಪ್ರಕ್ರಿಯೆ ಮುಗಿಬೇಕು ಅಂತೇಳಿ ಅವರೇ ಮಾನದಂಡನ ಮಾಡಿದ್ದಾರೆ. ಈಗ ಹವಾಮಾನ. ಕಲಬುರಗಿಯಲ್ಲಿ ಇಂದು ಗರಿಷ್ಠ 32 ಡಿಗ್ರಿ ಸೆಲ್ಸಿಯಸ್, ಕನಿಷ್ಠ 23 ಡಿಗ್ರಿ ಸೆಲ್ಸಿಯಸ್ ಉಷ್ಣಾಂಶ ದಾಖಲಾಗಿದೆ. ಕೊನೆಯಲ್ಲಿ ಮತ್ತೊಮ್ಮೆ ವಾರ್ತೆಗಳ ಮುಖ್ಯಾಂಶಗಳು. ಕಲಬುರಗಿಯಲ್ಲಿ ಮತ್ತೆ ಗುಂಡಿನ ಸದ್ದು, ಕೊಲೆ ಮಾಡಿ ರುಂಡದೊಂದಿಗೆ ಪರಾರಿಯಾಗಿದ್ದ ಆರೋಪಿಯ ಬಂಧನ. ಸೆಪ್ಟೆಂಬರ್ 17ರಂದು ನಗರಕ್ಕೆ ಮುಖ್ಯಮಂತ್ರಿಗಳ ಆಗಮನ, ಹೈದರಾಬಾದ್ ಕರ್ನಾಟಕ ವಿಮೋಚನಾ ದಿನಾಚರಣೆಯಲ್ಲಿ ಭಾಗಿ. ಗಣೇಶೋತ್ಸವದ ನಿಮಿತ್ತ ಖಾದ್ರಿ ಚೌಕ್ ಬಳಿಯ ಬಡಾವಣೆಯಲ್ಲಿ ಸರಿಗಮಪ ಖ್ಯಾತಿಯ ಗಾಯಕರಿಂದ ಗಾನ ಸುರಿಮಳೆ. ಪ್ರಜ್ಞಾ ಕಾನೂನು ಸಲಹಾ ಸಮಿತಿಯ ವತಿಯಿಂದ ನಮ್ಮ ನಡೆ ಸಂವಿಧಾನದಡಿ ಪ್ರಚಾರ ಉಪನ್ಯಾಸ ಮಾಲೆ. ಇಲ್ಲಿಗೆ ಇನ್ಗುಲ್ಬರ್ಗ ವಾರ್ತಾ ಸಂಚಿಕೆ ಮುಕ್ತಾಯವಾಯಿತು. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ಎಲ್ಲರಿಗೂ ವಂದನೆಗಳು.
ಮಹಾಲಕ್ಷ್ಮಿ ಜುವೆಲ್ಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಗುಲ್ಬರ್ಗಾ. ವಿಶ್ವಾಸಕ್ಕೆ ಮತ್ತೊಂದು ಹೆಸರೇ ಮಹಾಲಕ್ಷ್ಮಿ ಜುವೆಲ್ಲರ್ಸ್. ದೇವಾನಂದ್ ಸಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿದೊಡ್ಡ ಎಸಿ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಯಾವುದೇ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಂತಹ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸಾರಿ ಕಲೆಕ್ಷನ್. ದೇವಾನಂದ್ ಸಾರಿ ಸೆಂಟರ್ ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಬೇಕಾದ ವೆಡ್ಡಿಂಗ್ ಸಿಲ್ಕ್ ಸಾರೀಸ್, ಎಕ್ಸ್ಕ್ಲೂಸಿವ್ ಕಾಂಚೀವರಂ ಪ್ಯೂರ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಾಂಚೀವರಂ ಸೇರಿದಂತೆ ಪ್ಯೂರ್ ಅರಣಿ ಸಿಲ್ಕ್, ಪ್ಯೂರ್ ಉಪ್ರಾ ಸಿಲ್ಕ್, ಮಲಾಯ್ ಸಿಲ್ಕ್ ಎಂದೇ ಹೆಸರಾದ ಸಾಫ್ಟ್ ಸಿಲ್ಕ್, ಪ್ಯೂರ್ ಧರ್ಮಾವರಂ ಸಿಲ್ಕ್, ಪ್ಯೂರ್ ಜೂಟ್ ಸಿಲ್ಕ್, ಫ್ಯಾನ್ಸಿ ಡಿಸೈನರ್ ಬನಾರಸ್ ಸೀರೆಗಳು, ಫ್ಯಾನ್ಸಿ ಡಿಸೈನರ್ ವರ್ಕ್ ಸ್ಯಾರೀಸ್, ಪ್ಯೂರ್ ಪೈಠಣಿ ಮತ್ತು ಗದ್ವಾಲ್ ಸಿಲ್ಕ್ ಸೀರೆಗಳು ಹಾಗೂ ಆಕರ್ಷಕ ಫ್ಯಾನ್ಸಿ ಸೂಪರ್ ನೆಟ್ ಸ್ಯಾರೀಸ್. ಸಾಂಪ್ರದಾಯಿಕ ಮೆರುಗು ನೀಡುವ ಇಲ್ಕಲ್ ಸೀರೆಗಳು ಹಾಗೂ ಬಗೆ ಬಗೆಯ ಸೀರೆಗಳು. ಭೇಟಿ ಕೊಡಿ ದೇವಾನಂದ್ ಸಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸುಪರ್ ಮಾರ್ಕೆಟ್ ಕಲಬುರಗಿ. ದೂರವಾಣಿ 0847226159. Multi-brand luggage showroom in North Karnataka is now in your city, Gulbarga. Authorized dealers for VIP, Alpha, Skybags, Aristocrat, Fast Track, Wildcraft, Bagate, Caprese, Victorinox, etc. Luggage Shoppe provides airbags, trolleys, suitcase, briefcase, school bags, college bags, document bags, cash bags, wallets, tiffin bags, etc. Ladies office bags, ladies handbags, clutches, ladies laptop bags, imported ladies handbags and bridal collection. Accessories like cosmetic pouch, toiletry kit, money belt, passport holder, etc. One-stop destination for luggages. Visit Luggage Shoppe, BB Sung Shopping Complex, opposite Veterinary Hospital, Sedam Road, Gulbarga. Contact number 0847-236-333 or 97421-36333.